ನಿಮ್ಮೆಲ್ಲರಿಗೂ ಮಹಾಭಾರತ ಸೀರೀಸ್ ವರ್ಣ ಚಿತ್ರಗಳ ಸಮೇತ ಕಥೆಯ ನಿರೂಪಣೆ ಈ ಕಾರ್ಯಕ್ರಮದ 7ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಥೆಯಲ್ಲಿ ಇಲ್ಲಿವರೆಗೆ ಶ್ರೀಕೃಷ್ಣ ಜನ್ಮ ಪಡ್ಕೊಳ್ತಾನೆ, ಭೂಮಿಗೆ ಬರ್ತಾನೆ. ಈತ ಸಾಕ್ಷಾತ್ ವಿಷ್ಣು ದೇವರ ಅವತಾರ ಆಗಿರ್ತಾನೆ. ಈಗ ಭೂಮಿಯಲ್ಲಿ ಜನ್ಮ ಆತ ಜನ್ಮ ತಗೊಳ್ಳೋದಾದ್ರೂ ಕೂಡ ಒಂದು ಕಾರಾಗೃಹದಲ್ಲಿ. ಕಥೆಯಲ್ಲಿ ಮುಂದೆ ನೋಡೋಣ ಏನಾಗುತ್ತೆ. ಈ ಸಂಚಿಕೆಯತ್ತ ಒಂದು ನೋಟ, ಪುನಃ ಸಿಗೋಣ. ಅಶರೀರವಾಣಿಯ ಆಜ್ಞೆಯಂತೆ ವಸುದೇವನು ಒಂದು ಬುಟ್ಟಿಯಲ್ಲಿ ಶ್ರೀಕೃಷ್ಣ ಮಗು ಶ್ರೀಕೃಷ್ಣ ಪರಮಾತ್ಮರನ್ನು ಹಾಕ್ಕೊಳ್ತಾನೆ. ಆ ಮಗುವನ್ನು ತುಂಬ ಜಾಗ್ರತೆಯಾಗಿ ತಲೆ ಮೇಲೆ ಇಟ್ಕೊಂಡು ಮಥುರೆಯ ಸೆರೆಮನೆಯಿಂದ ನಂದರ ಗೋಕುಲಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ ವಸುದೇವ. ಮಾರ್ಗ ಮಧ್ಯೆ ಅತಿಯಾದ ಮಳೆ, ಚಳಿ, ಗುಡುಗು, ಸಿಡಿಲು, ಪ್ರಕೃತಿಯ ವಿಕೋಪ ತುಂಬನೇ ಜಾಸ್ತಿ ಆಗುತ್ತೆ. ಆಗ ಆದಿಶೇಷ ಎಂಬ ಸರ್ಪ ತನ್ನ ಹೆಡೆಯನ್ನು ಚಾಚಿಕೊಂಡು ಬಾಲಕ ಅಸುಗೂಸು ಶ್ರೀಕೃಷ್ಣ ಭಗವಾನರಿಗೆ ನೆರಳನ್ನು ಕೊಡುತ್ತೆ, ಮಳೆ ಮತ್ತು ಸಿಡಿಲು ಗುಡುಗಿಂದ ರಕ್ಷಣೆಯನ್ನು ಕೊಡುತ್ತೆ. ದಾರಿಯುದ್ದಕ್ಕೂ ತನ್ನ ಹೆಡೆಯನ್ನು ಚಾಚಿಕೊಂಡು ಬಾಲಕ ಶ್ರೀಕೃಷ್ಣ ಮತ್ತು ವಸುದೇವರಿಗೆ ಮಳೆಯಿಂದ ರಕ್ಷಣೆ ಕೊಡ್ತಾ ಬರುತ್ತೆ ಆದಿಶೇಷ. ಬಹಳ ಪ್ರಯಾಸದ ಪ್ರಯಾಣ ಆಗಿರುತ್ತೆ ಅದು. ಮಧ್ಯರಾತ್ರಿ ದಾರಿ ಕೂಡ ಕಾಣೋದಿಲ್ಲ, ಕತ್ತಲು. ಮಳೆಯ ವಿಪರೀತ ಮಳೆಯಿಂದಾಗಿ ತುಂಬ ನದಿ ಹಳ್ಳಕೊಳ್ಳಗಳೆಲ್ಲ ಹರಿತಾ ಇರುತ್ತೆ ಯಥೇಚ್ಛವಾಗಿ. ದಾರಿ ಕೂಡ ಕಾಣದೇ ಇರೋ ಪರಿಸ್ಥಿತಿ. ಹೀಗೆ ಸಾಗ್ತಾ ಇರುತ್ತೆ ಪ್ರಯಾಣ ವಸುದೇವರು. ಕೊನೆಗೂ ನಂದ ಗೋಕುಲವನ್ನು ತಲುಪ್ತಾರೆ. ಈ ಚಿತ್ರದಲ್ಲಿ ನಾನು ಅತಿಯಾದ ಪ್ರಕೃತಿಯ ವಿಕೋಪದ ನಡುವೆಯೂ ವಸುದೇವರು ಶ್ರೀಕೃಷ್ಣ ಪರಮಾತ್ಮರನ್ನು ಬುಟ್ಟಿಯಲ್ಲಿ ಇಟ್ಟು ತನ್ನ ತಲೆ ಮೇಲೆ ಹೊತ್ಕೊಂಡು ಮಳೆ ಗುಡುಗು ಸಿಡಿಲುಗಳ ಮಧ್ಯೆ ನಂದಗೋಕುಲದ ಕಡೆ ಸಾಗ್ತಾ ಇರೋ ದೃಶ್ಯವನ್ನು ತೋರಿಸಿದ್ದೀನಿ. ಹಾಗೂ ಆದಿಶೇಷರು ಇವರಿಗೆ ರಕ್ಷಣೆಯನ್ನು ಕೊಡ್ತಾ ಇರೋ ದೃಶ್ಯವನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ. ಬಹಳ ಪ್ರಯಾಸದ ಪ್ರಯಾಣದ ನಂತರ ವಸುದೇವರು ನಂದಗೋಕುಲಕ್ಕೆ ಬರ್ತಾರೆ. ಅಲ್ಲಿ ಗೋಕುಲ ರಾಜ ನಂದರನ್ನು ಭೇಟಿಯಾಗ್ತಾರೆ, ವಿಷಯ ತಿಳಿಸ್ತಾರೆ. ಆಗ ಶ್ರೀಕೃಷ್ಣ ಭಗವಾನರನ್ನ ಮಗು ಹಸುಳೆಯನ್ನ ನಂದರು ತನ್ನ ಮಡದಿ ಯಶೋದೆಯ ಮಡಿಲಿಗೆ ಹಾಕಿ ಯಶೋದೆಗೆ ಆಗತಾನೆ ಜನಿಸಿದ್ದ ಹೆಣ್ಮಗುವನ್ನ ಎತ್ಕೊಂಡು ಶ್ರೀಕೃಷ್ಣ ಪರಮಾತ್ಮರನ್ನ ಹೊತ್ತು ತಂದಿದ್ದ ಬುಟ್ಟಿಗೆ ಪುನಃ ಹಾಕ್ತಾರೆ. ಈ ಬುಟ್ಟಿ ವಸುದೇವರಿಂದ ಪುನಃ ಮಥುರೆಯ ಸೆರೆಮನೆಯತ್ತ ಪ್ರಯಾಣ ಬೆಳೆಸುತ್ತೆ. ಶ್ರೀಕೃಷ್ಣ ಭಗವಾನರು ಯಶೋದೆಯ ಮಡಿಲಿಗೆ ಬೀಳ್ತಾರೆ. ಈ ಚಿತ್ರದಲ್ಲಿ ನಾನು ನಂದರು ಮತ್ತು ವಸುದೇವರು ಪರಸ್ಪರ ತಮ್ಮ ಹಸುಗೂಸುಗಳನ್ನು ಬದಲಾಯಿಸ್ತಿರೋ ದೃಶ್ಯವನ್ನು ನಾನು ತೋರಿಸಿದ್ದೀನಿ. ವಸುದೇವರು ನಂದಗೋಕುಲದಿಂದ ತಂದ ಹೆಣ್ಮಗುವಿನ ಸಮೇತ ಪುನಃ ಸೆರೆಮನೆ ಒಳಗೆ ಸೇರ್ಕೊಂಡು ಬಿಡ್ತಾರೆ. ಇವರು ಸೆರೆಮನೆಗೆ ಪುನಃ ಸೇರ್ಕೊಂಡ ತಕ್ಷಣ ಸೆರೆಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಿಕೊಳ್ತವೆ, ತಾವಾಗಿತ್ತವೆ. ಆಗ ಸೆರೆಮನೆಯ ಕಾವಲುಗಾರರಿಗೂ ಎಚ್ಚರ ಆಗತ್ತೆ.
ಅಷ್ಟರೊಳಗೆ ಮುಂಜಾನೆ ಆಗತ್ತೆ. ಮುಂಜಾನೆ ಸಮಯದಲ್ಲಿ ದೂತರು ಕಂಸನಿಗೆ ವಿಷಯವನ್ನು ಮುಟ್ಟಿಸ್ತಾರೆ, ದೇವಕಿಗೆ ಮಗುವಾಗಿರೋ ವಿಷಯ. ಈ ಮಗುವನ್ನು ಹತ್ಯೆ ಮಾಡಬೇಕು ಅಂತ ಕಂಸ ಸೆರೆಮನೆಗೆ ಬರ್ತಾನೆ, ನೋಡ್ತಾನೆ, ಆದರೆ ಇದು ಹೆಣ್ಮಗು. ಆದರೂ ಆ ಮಗುವನ್ನು ತೆಗೆದುಕೊಂಡು ಗೋಡೆಗೆ ಅಪ್ಪಳಿಸುವಂತೆ ಬಿಸಾಡ್ತಾನೆ ಆ ಮಗುವನ್ನು. ಎಷ್ಟು ಕ್ರೂರಿ ನೋಡಿ. ತಕ್ಷಣ ಆ ಮಗು ಗೋಡೆಗೆ ತಾಕಿದ ಕೂಡಲೇ ದುರ್ಗೆಯ ರೂಪವನ್ನು ತಾಳತ್ತೆ, ಸಾಕ್ಷಾತ್ ದುರ್ಗಾ ಮಾತೆಯ ರೂಪವನ್ನು ತಾಳತ್ತೆ. ದುರ್ಗೆಯ ರೂಪವನ್ನು ತಾಳಿದ ದೇವಿ ಕಂಸನಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತೆ. ಅದೇನಂದ್ರೆ, ಕಂಸ, ನಿನ್ನನ್ನು ಹತ್ಯೆಗೈಯುವ ಶಿಶು ಬೇರೊಂದು ಜಾಗದಲ್ಲಿ ಸುರಕ್ಷಿತವಾಗಿದೆ, ಎಚ್ಚರ ಅಂತ ಸಂದೇಶವನ್ನು ಕೊಟ್ಟು ಆ ದುರ್ಗಾ ತಾಯಿ ಮಾಯವಾಗ್ತಾಳೆ. ಇದರಿಂದ ಕಂಸನ ನಿದ್ರೆ ಹಾರಿ ಹೋಗುತ್ತೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು, ಸೆರೆಮನೆ ಒಳಗೆ ಆ ಹೆಣ್ಣು ಕೂಸನ್ನ ಗೋಡೆಗೆ ಬಿಸಾಕಿದ್ದ ತಕ್ಷಣ ಆ ಕೂಸು ದುರ್ಗಾದೇವಿಯ ರೂಪವನ್ನು ತಾಳಿ ಕಂಸನಿಗೆ ಭಯವನ್ನು ಹುಟ್ಟಿಸುವಂಥ ಒಂದು ಸಂದೇಶವನ್ನು ಕೊಡುತ್ತೆ. ಚಿತ್ರದಲ್ಲಿ ತಾವು ನೋಡ್ಬೋದು, ದೃಶ್ಯದಲ್ಲಿ ಕಂಸ ಎಷ್ಟು ಭಯ ಪಟ್ಕೊಂಡಿದ್ದಾನೆ ಅಂತ ವಿಷಯ ಕೇಳಿ. ನೋಡುವ ಮುಂದೆ ಏನಾಗುತ್ತೆ. ನಂದಗೋಕುಲದಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಆಗಮನದಿಂದ ಸಕಲ ಪ್ರಜೆಗಳಿಗೂ, ನಂದಗೋಕುಲದಲ್ಲಿರುವಂಥ ಸಕಲ ಪ್ರಜೆಗಳಿಗೂ, ಅದರಲ್ಲೂ ವಿಶೇಷವಾಗಿ ಗೋಪಿಕೆಯರಿಗೆ ತುಂಬ ಸಂತೋಷ ಆಗುತ್ತೆ. ಈ ಮಗು ಕಪ್ಪಗಿದ್ರೂ ಸಹಿತ ತುಂಬ ಮುದ್ದುಮುದ್ದಾಗಿರುತ್ತೆ. ಅತ್ತಿಗೆ ಆತನಿಗೆ ಕೃಷ್ಣ ಅಂತ ಹೆಸರಿಡ್ತಾರೆ, ಕಪ್ಪಗಿರೋದ್ರಿಂದ ಕೃಷ್ಣ ಅಂತ ಹೆಸರಿಡ್ತಾರೆ. ಶ್ರೀಕೃಷ್ಣ ಭಗವಾನರದು ನಾಮಕರಣ ಶಾಸ್ತ್ರ ಮತ್ತು ತೊಟ್ಟಿಲ ಶಾಸ್ತ್ರ ನಂದಗೋಕುಲದಲ್ಲಿ ತುಂಬಾನೇ ಅದ್ಧೂರಿಯಾಗಿ ನಡೆಯುತ್ತೆ. ಈ ಶಾಸ್ತ್ರ ನಡೆದ ಒಂದು ಪ್ರಸಂಗ ಏನಿರುತ್ತಲ್ಲ, ಸಂಪೂರ್ಣ ಪ್ರಸಂಗ ಈ ಕಡೆ ಮಥುರಾ ನಗರದಲ್ಲಿ ಕಂಸನಿಗೆ ಕನಸಿನ ರೂಪದಲ್ಲಿ ಗೋಚರಿಸುತ್ತೆ. ಅರ್ಥ ಮಾಡ್ಕೋಬೇಕು, ಕನಸಲ್ಲಿ ಯಾವುದೇ ರೂಪ ಅಥವಾ ಘಟನೆ ಏನೇ ಕಂಡರೂ ಸಹಿತ ತುಂಬ ಸೂಕ್ಷ್ಮವಾಗಿರ್ತವೆ, ಮತ್ತು ಮುಖ್ಯ ಘಟನೆಯನ್ನು ಬಿಟ್ಟು ಅಕ್ಕಪಕ್ಕದ ದೃಶ್ಯಾವಳಿಗಳು ಮಸುಕು ಮಸುಕಾಗಿರ್ತವೆ. ನೀವೆಲ್ಲರೂ ಕನಸು ಕಂಡಿರ್ತೀರ, ಕನಸಲ್ಲಿ ಕೆಲವು ದೃಶ್ಯಗಳನ್ನ ನೋಡಿರ್ತೀರ, ನಾನು ನೋಡಿದ್ದೀನಿ. ಆದರೆ ಆ ಕನಸಿನ ದೃಶ್ಯವನ್ನು ಚಿತ್ರರೂಪಕ್ಕೆ ತರುವಾಗ ಅದೇ ಥರ ಬರಬೇಕು, ಕನಸನ್ನು ನೋಡಿದಾಗೆ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಈ ಚಿತ್ರವನ್ನು ಸ್ವಲ್ಪ ಕ್ರಿಯಾತ್ಮಕವಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೀವು ಈ ಚಿತ್ರನ ನೋಡ್ಬೋದು. ಚಿತ್ರದ ಮಧ್ಯದಲ್ಲಿ ಮಾತ್ರ ಶ್ರೀಕೃಷ್ಣ ಪರಮಾತ್ಮರ ತೊಟ್ಟಿಲು ಶಾಸ್ತ್ರ ನಡೀತಾ ಇರುತ್ತೆ, ಅದು ಮಾತ್ರ ಮಧ್ಯಭಾಗದಲ್ಲಿ ನಿಚ್ಚಳವಾಗಿ ಕಾಣುತ್ತೆ. ಆದರೆ ಸುತ್ತಮುತ್ತಲಿನ ದೃಶ್ಯಗಳು ಮಸುಕು ಮಸುಕಾಗಿದೆ. ಆ ಥರ ಈ ಚಿತ್ರನ ನಾನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಸಫಲ ಆಗಿದ್ದೀನಿ ತಕ್ಕ ಮಟ್ಟಿಗೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಕರೆಕ್ಟಾಗಿ ಸರಿಯಾಗಿ ಈ ಚಿತ್ರನ ನೀವು ನೋಡಿದ್ರೆ 3D ಥರ ಕಾಣುತ್ತೆ, ಮಧ್ಯಭಾಗದಲ್ಲಿರೋದು ಸ್ವಲ್ಪ ದೂರದಲ್ಲಿರೋ ಥರ ಕಾಣುತ್ತೆ, ಆಚೆ ಈಚೆ ಎಲ್ಲ ಮಸ್ಕಾಗಿರೋ ಥರ ಕಾಣುತ್ತೆ. ಸೂಕ್ಷ್ಮವಾಗಿ ನೀವು ಗಮನಿಸ್ಬೋದು. ಯಾವಾಗ ಕಂಸ ಶ್ರೀಕೃಷ್ಣ ಪರಮಾತ್ಮರ ತೊಟ್ಟಿಲು ಶಾಸ್ತ್ರವನ್ನು ಕನಸಲ್ಲಿ ಕಂಡಿರ್ತಾನೆ, ಭಯ ಶುರುವಾಗುತ್ತೆ ಈತನಿಗೆ, ಜೀವ ಭಯ. ಆಗ ಕಂಸ ಪೂತನಿ ಅನ್ನೋ ಒಂದು ಹೆಣ್ಣು ರಾಕ್ಷಸಿಯನ್ನು
ನಂದ ಗೋಕುಲಕ್ಕೆ ಕಳಿಸ್ತಾನೆ, ಕೃಷ್ಣನನ್ನ ಸಂಹಾರ ಮಾಡಿ ಬಾ ಅಂತ ಹೇಳ್ತಾನೆ. ಪೂತನಿ ಒಬ್ಬ ಸುಂದರ ಗೋಪಿಕೆಯ ವೇಷವನ್ನ ಧರಿಸಿ ಹಸುಗೂಸಾದ ಶ್ರೀಕೃಷ್ಣ ಪರಮಾತ್ಮನನ್ನ ಅಪಹರಣ ಮಾಡ್ತಾಳೆ. ಅಪಹರಣ ಮಾಡಿ ಊರಿಂದ ಹೊರಗೆ ತಗೊಂಡು ಬರ್ತಾಳೆ ಆ ಹಸುಗೂಸನ್ನ. ಊರಿಂದ ಹೊರಗೆ ತಗೊಂಡು ಬಂದು ಆ ಮಗುವಿಗೆ ವಿಷದ ತನ್ನ ಮೊಲೆಯ ವಿಷದ ಹಾಲನ್ನ ಉಣಿಸ್ತಾಳೆ. ಹಸುಳೆ ಶ್ರೀಕೃಷ್ಣ ಪರಮಾತ್ಮ ವಿಷದ ಹಾಲನ್ನ ಹೀರ್ತಾನೆ ಸರಿ, ಆದರೆ ಈತ ಸಾಯೋದಿಲ್ಲ. ಈತ ವಿಷದ ಹಾಲನ್ನ ಹೀರಿದ್ದೆ ಪೂತನಿ ಸತ್ತು ಹೋಗ್ತಾಳೆ. ಯಾಕೆಂದ್ರೆ ಈತ ದೈವೀ ಪುರುಷ. ನೋಡ್ತಿರ್ಬೋದು ಚಿತ್ರದಲ್ಲಿ ಪೂತನಿ ನಾಲ್ಗೆಯನ್ನ ಹೊರ ಚಾಚಿ ರಕ್ತವನ್ನು ಕಾರಿ ಸತ್ತು ಹೋಗ್ತಾಳೆ. ಮುಂದೆ ನೋಡುವ ಏನೇನಾಗತ್ತೆ. ಪೂತನಿಯ ಹತ್ಯೆಯ ನಂತರ ಕಂಸ ತನ್ನ ಪ್ರಯತ್ನವನ್ನ ನಿಲ್ಲಿಸೋದಿಲ್ಲ. ಈ ಸಲ ಜಟಕಾಸುರ ಅನ್ನೋ ರಾಕ್ಷಸನನ್ನ ಶ್ರೀಕೃಷ್ಣ ಪರಮಾತ್ಮರ ಹತ್ಯೆ ಮಾಡಲಿಕ್ಕೆ ನಂದಗೋಕುಲಕ್ಕೆ ಕಳಿಸ್ಕೊಡ್ತಾನೆ. ಈ ಜಟಕಾಸುರ ಅವನು ಒಂದು ಬಂಡಿ ಸಮೇತ ಬಂದಿರ್ತಾನೆ. ಜಟಕ ಅಂದರೆ ಬಂಡಿ, ಅದು ಹಸುವಿನ ಬಂಡಿ, ಎತ್ತಿನ ಬಂಡಿ ಇರ್ಬೋದು, ಇಲ್ಲ ಕುದುರೆ ಬಂಡಿ ಇರ್ಬೋದು, ಒಟ್ಟಲ್ಲಿ ಬಂಡಿ. ಅವನು ವೇಷವನ್ನು ಮರೆಸ್ಕೊಂಡು ಹಸುಳೆಯಾದ ಶ್ರೀಕೃಷ್ಣನನ್ನು ಅಪಹರಣ ಮಾಡಿ ಅವನ ಮೇಲೆ ಬಂಡಿ ಹಾರಿಸ್ಬಿಟ್ಟು ಹತ್ಯೆ ಮಾಡೋ ವಿಚಾರದಲ್ಲಿರ್ತಾನೆ. ಅದರಂತೆ ಬಂಡಿಯ ಮಧ್ಯಭಾಗದಲ್ಲಿ ಹಸುಗೂಸನ್ನು ಇಡ್ತಾನೆ. ಇಟ್ಟು ಬಂಡಿಯ ತುದಿ ಭಾಗಕ್ಕೆ ಬಂದು ರಥವನ್ನು ಬಂಡಿಯನ್ನು ಎಳೆಯೋ ಪ್ರಯತ್ನದಲ್ಲಿರ್ತಾನೆ. ದೈವಿ ಶಕ್ತಿಯಿಂದ ತುಂಬಿರುವಂಥ ಶ್ರೀಕೃಷ್ಣ ಪರಮಾತ್ಮ ಹಸುಳೆ ಸುಮ್ಮನೆ ಹಾಗೆ ತನ್ನ ಕಾಲಿಂದ ಆ ಬಂಡಿಯ ಮಧ್ಯಭಾಗಕ್ಕೆ ಒಂದು ಏಟು ಹೊಡೆಯುತ್ತೆ ಅಷ್ಟೆ, ಬಂಡಿ ಎರಡು ತುಂಡಾಗತ್ತೆ. ಮುಂದೆ ಇದ್ದ ಜಟಕಾಸುರನಿಗೆ ಎದೆ ಮತ್ತು ಮುಖಕ್ಕೆ ಬಂಡಿಯ ತುದಿ, ಅದಕ್ಕೆ ಕನ್ನಡದಲ್ಲಿ ಮೂಕು ಅಂತಾರೆ ಹಳ್ಳಿ ಕಡೆ, ಆ ಮೂಕಿನ ಭಾಗ ಒಡೆದಾಗ ರಕ್ತಕಾರಿ ಸತ್ತೋಗ್ಬಿಡ್ತಾನೆ. ಇದು ಒಂದು ಪವಾಡನೆ ಸರಿ. ಈ ಚಿತ್ರದಲ್ಲಿ ನಾನು ಹಸುಳೆ ಶ್ರೀಕೃಷ್ಣ ಪರಮಾತ್ಮ ಆ ಬಂಡಿಗೆ ಕಾಲು ಹೊಡೆಯೋದು, ಅದೇ ಸಮಯಕ್ಕೆ ಈ ಕಡೆ ಬಂಡಿಯ ತುದಿಯಲ್ಲಿರುವಂತ ಜಟಕಾಸುರ ಸತ್ತು ಹೋಗೋ ದೃಶ್ಯವನ್ನು ನಾನು ತೋರಿಸಿದ್ದೀನಿ. ಹುಟ್ಟಿದ ಮಕ್ಕಳು ತೆವಳುವ ವಯಸ್ಸಲ್ಲಿ ಅವರು ನಡೆಯೋದಕ್ಕೆ ಮೊದಲು ತೆವಳುಕೊಂಡು ಹೋಗ್ತಾ ಇರ್ತಾರೆ. ಆ ತೆವಳುವ ವಯಸ್ಸು ಬಂದಾಗ ಮಕ್ಕಳಿಗೆ ಮಣ್ಣು ತಿನ್ನೋ ಒಂದು ಅಭ್ಯಾಸ ಇರುತ್ತೆ. ಈಗಲೂ ಎಲ್ಲ ಮಕ್ಕಳಿಗೂ ಆ ಮಣ್ಣು ಮೇಲೆ ಆಡಕ್ಕೆ ಬಿಟ್ಟರೆ ಆ ವಯಸ್ಸಲ್ಲಿ ಮಣ್ಣು ತಿಂತಾರೆ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮರು ಆರಾಮವಾಗಿ ಕೂತು ಮಣ್ಣು ತಿಂತಾ ಇರ್ತಾರೆ. ತಾಯಿ ಯಶೋದೆ ನೋಡಿಬಿಡ್ತಾಳೆ, ಗಮನಿಸ್ತಾಳೆ, ಬಂದು ಶ್ರೀಕೃಷ್ಣನಿಗೆ ಕೋಪದಿಂದ ಹೇಳ್ತಾಳೆ ಬಾಯಿ ತೆರಿ ಅಂತ. ಹಸುಳೆ ಶ್ರೀಕೃಷ್ಣ ಪರಮಾತ್ಮ ಮುದ್ದಾಗಿ ಒಂದು ಸಲ ನಕ್ಕು ಬಾಯಿ ತೆರೆಯುತ್ತೆ. ತಾಯಿ ಯಶೋದೆಗೆ ಮಗುವಿನ ಬಾಯಲ್ಲಿ ಮಣ್ಣು ಕಾಣೋದಿಲ್ಲ, ಬ್ರಹ್ಮಾಂಡನೇ ಕಾಣುತ್ತೆ. ಚಿತ್ರವನ್ನ ಸರಿಯಾಗಿ ವೀಕ್ಷಿಸಿ ಹಸುಳೆ ಶ್ರೀಕೃಷ್ಣನ ಬಾಯಲ್ಲಿ ಸಕಲ ಬ್ರಹ್ಮಾಂಡವೇ ಗೋಚರಿಸ್ತಾ ಇದೆ. ಇದನ್ನ ಕಂಡ ಯಶೋದೆ ತುಂಬಾ ಆಶ್ಚರ್ಯ ಪಡ್ತಾಳೆ, ಅನ್ಕೊಂತಾಳೆ, ಹೌದು ನನ್ನ ಮಗ ಸಾಮಾನ್ಯ ಮಗ ಅಲ್ಲ, ಈತ ದೈವಿ ಪುರುಷನೇ ಸರಿ ಅಂತ
ಆವತ್ತಿಂದ ಆ ಕ್ಷಣದಿಂದ ಶ್ರೀಕೃಷ್ಣ ಬಾಲಕ ಏನೇ ತಪ್ಪು ಮಾಡಿರಲಿ ಎಷ್ಟೇ ತಪ್ಪು ಮಾಡಿರಲಿ ಅದು ಸರಿ ಅನ್ನೋ ಲೆಕ್ಕದಲ್ಲೇ ಯಶೋದೆ ಇವನನ್ನು ಸಾಕ್ತಾ ಇರ್ತಾಳೆ. ಜಾಸ್ತಿ ಪ್ರಶ್ನೆ ಮಾಡೋದಾಗಲಿ ಶಿಕ್ಷೆ ಕೊಡೋದಾಗಲಿ ಏನೂ ಮಾಡೋದಿಲ್ಲ. ಈ ಚಿತ್ರದಲ್ಲಿ ನಾನು ಶ್ರೀಕೃಷ್ಣ ಬಾಲಕ ಮಣ್ಣು ತಿಂದು ಬಾಯಿ ತೆರೆದಾಗ ಬ್ರಹ್ಮಾಂಡವನ್ನು ತೋರಿಸೋ ದೃಶ್ಯವನ್ನು ನಾನು ನಿಮಗೆ ತೋರಿಸಿದ್ದೀನಿ. ಶ್ರೀಕೃಷ್ಣ ಪರಮಾತ್ಮರು ದಿನೇ ದಿನೇ ಬೆಳೀತಾ ಇರ್ತಾರೆ, ಅದು ಕೂಡ ತುಂಟಾಟಗಳ ಜೊತೆ. ಇವರ ತುಂಟಾಟ ನೋಡ್ಲಿಕ್ಕಾಗಿನೇ ಅನುಭವಿಸ್ಲಿಕ್ಕಾಗಿನೇ ತುಂಬಾ ಗೋಪಿಕೆಯರು ಅಂತಂದ್ರೆ ಗೋಕುಲದ ಹೆಣ್ಮಕ್ಳು ವಿಶೇಷವಾಗಿ. ಈ ತುಂಟಾಟ ಏನಿರುತ್ತೆ ಶ್ರೀಕೃಷ್ಣರದು, ಇದರಲ್ಲಿ ತನ್ನ ಅಣ್ಣ ಬಲರಾಮಂದು ಪಾತ್ರ ಇರುತ್ತೆ. ಹಾಗಾಗಿ ಇವರಿಬ್ರು ಎಲ್ಲಿ ಏನು ಮಾಡಿದ್ರು ಅದು ಒಂದು ಸುದ್ದಿನೇ ಆಗೋಗ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ತುಂಟಾಟ ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಈ ಗೋಕುಲ ವಾಸಿಗಳದ್ದು ಆದಾಯ ಅಂದರೆ ವ್ಯವಸಾಯ ಬಿಟ್ಟರೆ ಹಾಲಿನ ಉತ್ಪನ್ನ, ಹಾಲು ಮಾರೋದು ಅಥವಾ ಹಾಲಿನ ಉತ್ಪನ್ನವಾದ ಬೆಣ್ಣೆಯನ್ನು ಮಾರೋದು, ಇದು ಕುಲ ಕಸಬವರದು. ಇವರು ಏನು ಮಾಡ್ತಾರೆ, ಗೋಪಿಕೆಯರು ತಲೆ ಮೇಲೆ ಹಾಲಿನ ಮಡಿಕೆ ಇಟ್ಕೊಂಡು ಹೋಗ್ತಾ ಇದ್ರೆ ಆ ಮಡಿಕೆಗೆ ಕಲ್ಲು ಹೊಡೆಯೋದು, ಅದರಿಂದ ಖುಷಿ ತಗೊಳ್ಳೋದು. ಏನೋ ಒಂಥರ ಖುಷಿ ಇವರಿಗೆ, ನನ್ನ ಮಡಿಕೆಗೆ ನಾನು ಕಲ್ಲು ಹೊಡೆದ್ಬಿಟ್ಟೆ ಅಂತ. ಇದು ತುಂಬ ನೋವು ಕೊಡೋ ವಿಷಯ ಗೋಪಿಕೆಯರಿಗೆ, ಯಾಕೆಂದರೆ ದಿನದ ಹಾಲು ಪೂರ್ತಿ ಅವರು ನೆಲಕ್ಕೆ ಹೋಗುತ್ತೆ, ಎಷ್ಟು ಅವತ್ತಿನ ಸಂಪಾದನೆ ಪಾಪ ಅವರು. ಆದರೂ ಇಷ್ಟೆಲ್ಲ ತುಂಟಾಟಗಳನ್ನ ಸಹಿಸ್ಕೊಳ್ತಾರೆ, ಯಾಕೆಂದರೆ ಅಷ್ಟರ ಮಟ್ಟಿಗೆ ಆ ಮಗು ಮೇಲೆ ಇವ್ರದ್ದು ಪ್ರೀತಿ ಇರುತ್ತೆ. ಈ ಚಿತ್ರ ನಾನು ಒಂದು ಸಾಮಾನ್ಯ ತಮಾಷೆ, ಶ್ರೀಕೃಷ್ಣರು ಗೋಪಿಕೆಯವರ ಜೊತೆ ಮಾಡೋ ಒಂದು ಸಾಮಾನ್ಯ ತಮಾಷೆ ಸಲುವಾಗಿ ತೋರಿಸಿದ್ದೀನಿ. ಗೋಪಿಕೆಯರು ಹೋಗುವಾಗ ಇವರು ಮಡಿಕೆಗೆ ಕಲ್ಲು ಹೊಡೆಯೋ ದೃಶ್ಯವನ್ನು ನೀವು ನೋಡ್ಬೋದು. ಹಿಂದೆ ಎಲ್ಲ ಮನೆಯಲ್ಲಿ ಬೆಣ್ಣೆ ಮತ್ತು ಹಾಲನ್ನು ಶೇಖರಿಸಲಿಕ್ಕೆ ಒಂದು ಹಗ್ಗದಿಂದ ಮಾಡಿದ ಒಂದು ಹಿಡಿಕೆ ಇರ್ತಾ ಇತ್ತು. ಅದನ್ನು ಮನೆಯ ಛಾವಣಿಗೆ ಕಟ್ಟಿ ಒಂದು ಹಿಡಿಕೆಯಲ್ಲಿ ಈ ಹಾಲು ಮೊಸರನ್ನು ಶೇಖರಿಸಿ ಇಡ್ತಾ ಇದ್ರು. ಕಾರಣ ಇಷ್ಟೇ, ಬೆಕ್ಕಿಗೆ ಅದು ಸಿಗಬಾರ್ದು ಅಂತ. ಯಾಕೆಂದರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬೆಕ್ಕುಗಳು ಇರ್ತಾ ಇತ್ತು, ಬೆಕ್ಕು ಹಾಲು ಬೆಣ್ಣೆ ಎಲ್ಲ ತಿನ್ನುತ್ತಲ್ಲ, ತಪ್ಪಿಸ್ಬೇಕು ಅಂತ ಆ ಬೆಕ್ಕಿಗೆ ಸಿಗಲಾರದ ಜಾಗದಲ್ಲಿ ಇಡ್ತಾ ಇದ್ರು. ಶ್ರೀಕೃಷ್ಣ ಮತ್ತು ಬೆಣ್ಣೆಗೆ ತುಂಬ ನಂಟಿರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಬೆಣ್ಣೆ ಕಳ್ಳ ಕೃಷ್ಣ ಅಂತಾರೆ ಕನ್ನಡದಲ್ಲಿ, ಹಿಂದಿಲ್ಲಿ ಮಕ್ಕನ್ ಚೋರ್ ಅಂತಾರೆ. ತುಂಬ ಪ್ರಸಿದ್ಧಿ ಬೆಣ್ಣೆ ಮತ್ತು ಕೃಷ್ಣ. ಬೆಣ್ಣೆ ಯಾರ ಮನೇಲೇ ಇರಲಿ ಬಿಡ್ತಾ ಇರಲಿಲ್ಲ ಕೃಷ್ಣ, ಕದ್ದು ತಿನ್ನೋ. ತಾಯಿ ಯಶೋದೆ ಇವನಿಗೆ ಸಾಕಾಗುವಷ್ಟು ಬೆಣ್ಣೆ ತಿನ್ನಿಸ್ತಾ ಇದ್ಲು, ಇಲ್ಲ ಅಂತಲ್ಲ, ಆದರೆ ಇವನಿಗೆ ಬೆಣ್ಣೆ ದಾಹ ಎಷ್ಟು ಅಂದರೆ ಎಷ್ಟು ತಿಂದ್ರು ಸಾಲ್ತಾ ಇರಲಿಲ್ಲ, ಅಷ್ಟು ತಿನ್ನೋ. ಈ ಬೆಣ್ಣೆಯನ್ನು ಉಳಿಸ್ಲಿಕ್ಕೆ ಮೇಲೆ ಛಾವಣಿಗೆ ನೇತಾಕಿ ಏನು ಹಿಡಿಕೆಯಲ್ಲಿ ಇಟ್ಟಿರ್ತಾ ಇದ್ರು ಮಡಿಕೆನ, ಬೆಣ್ಣೆ ಮಡಿಕೆನ ಬೆಕ್ಕಿನಿಂದ ತಪ್ಪಿಸ್ಲಿಕ್ಕೆ, ಬೆಕ್ಕಿಂದ ತಪ್ಪಿಸ್ಬಿಡ್ಬೋದಿತ್ತು, ಆದರೆ ಶ್ರೀಕೃಷ್ಣನಿಂದ ತಪ್ಪಿಸ್ಕೊಳ್ಳೋಕೆ ಹೇಗೆ ಸಾಧ್ಯ? ಅದು ನಾಲ್ಕಾಲಿನ ಬೆಕ್ಕು. ಸರಿ, ಈಗ ಈ ಚಿತ್ರ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈತನ ತಮಾಷೆಗಳಲ್ಲಿ
ಉಪದ್ರವಗಳಲ್ಲಿ ಇದು ಒಂದು. ತನ್ನ ಮನೆಯಲ್ಲಿ ಬೆಣ್ಣೆ ಇಲ್ವಾ, ಇನ್ನೊಬ್ಬರ ಮನೆಗೂ ಕದಿಯೋದು ತಿನ್ನೋದು. ಇದಕ್ಕೆ ಇವನಿಗೆ ಇಬ್ರು ಜೊತೆಗಾರರು ಯಾವಾಗಲೂ ಇರ್ತಿದ್ರು ಇವನ ಜೊತೆ. ಒಬ್ಬ ಇವನ ಅಣ್ಣ ಬಲರಾಮ, ಇನ್ನೊಬ್ಬ ಇವನ ಸ್ನೇಹಿತ ಕುಚೇಲ. ಇವರು ಮೂರು ಜನ ಹೊಂಚಾಕಿ ಬೆಣ್ಣೆ ಕದಿಯೋದು ತಿನ್ನೋದು ಇದು ಇವರ ದೈನಂದಿನ ವೃತ್ತಿ. ಈ ಚಿತ್ರದಲ್ಲಿ ನಾನು ಈ ಮಕ್ಕಳು ಬೆಣ್ಣೆ ಕದಿಯೋದನ್ನು ನಾನು ತೋರಿಸಿದ್ದೀನಿ ಶ್ರೀಕೃಷ್ಣ ಪರಮಾತ್ಮರ ಸಹಿತ. ತಾಯಿ ಯಶೋದೆ ಒಂದು ಕೋಲ್ ತಗೊಂಡು ಓಡಿಸ್ಕೊಂಡು ಬರ್ತಾ ಇರೋ ದೃಶ್ಯನೂ ನಾನು ನಿಮಗೆ ತೋರಿಸಿದ್ದೀನಿ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪುನಃ ಸ್ವಾಗತ. ಈ ಸಂಚಿಕೆಯನ್ನು ನೀವು ಆನಂದಿಸಿದ್ರಿ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಮಕ್ಕಳು ಚಿಕ್ಕವರಿರುವಾಗ ಎಷ್ಟು ತುಂಟರಾಗಿರ್ತಾರೆ, ಬೆಳೀತಾ ಅವರು ತುಂಬ ಜವಾಬ್ದಾರಿಯುತ ವ್ಯಕ್ತಿ ಆಗ್ತಾರೆ, ಇದನ್ನು ನಾವು ಕೇಳಿದ್ದೀವಿ. ಆದರೆ ಶ್ರೀಕೃಷ್ಣ ಪರಮಾತ್ಮರ ವಿಷಯದಲ್ಲಿ ಮುಂದೆ ಏನಾಗುತ್ತೆ ನೋಡುವ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಈ ಸಂಚಿಕೆಯ ಮತ್ತು ಇದರ ಹಿಂದಿನ ಸಂಚಿಕೆಯ ಚಿತ್ರಗಳು ಯಾರಿಗಾದರೂ ಬೇಕಿದ್ದಲ್ಲಿ ಸ್ವಾಮಿ ಆರ್ಟ್ಸ್ .com ಹೋಗಿ ಅಲ್ಲಿ ಪ್ರಿಂಟ್ಸ್ ಅಂತ ಕ್ಲಿಕ್ ಮಾಡಿ, ಅದರಲ್ಲಿ ಮಹಾಭಾರತ ಕಥೆಯ ಪೇಂಟಿಂಗ್ಸ್ಗಳು ಪ್ರಿಂಟ್ ಆನ್ ಕ್ಯಾನ್ವಾಸ್ ಮತ್ತು ಪ್ರಿಂಟ್ ಆನ್ ಪೇಪರ್ ಎರಡೂ ಸಿಗತ್ತೆ. ನಿಮಗೆ ಯಾವ ಗಾತ್ರ ಬೇಕು ಸೈಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೋಬೋದು. ನೀವು ಏನು ಬುಕ್ಕಿಂಗ್ ಮಾಡೋ ಸಮಯದಲ್ಲಿ ಏನು ವಿಳಾಸ ಕೊಟ್ಟಿರ್ತೀರೋ ಆ ವಿಳಾಸಕ್ಕೆ ನಿಮಗೆ ಪೇಂಟಿಂಗ್ಸ್ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೂ ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.